ಮಳೆ ಆರ್ಭಟಕ್ಕೆ ಉಡುಪಿ ತತ್ತರಿಸಿ ಹೋಗಿದೆ. ನಿನ್ನೆಯಿಂದ ಮಳೆ ಸ್ವಲ್ಪ ಮಟ್ಟಿಗೆ ಇದೀಗ ಕಡಿಮೆಯಾಗಿದ್ದು ಜಿಲ್ಲೆ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಆದರೆ ಇತ್ತ ಒಮ್ಮಿಂದೊಮ್ಮೆಲೆ ಹವಾಮಾನದಲ್ಲಿ ಉಂಟಾದ ವೈಪರೀತ್ಯದಿಂದ ಜಿಲ್ಲೆಯ ಮೀನುಗಾರರು ಕಂಗಾಲಾಗಿ ಹೋಗಿದ್ದಾರೆ. ಇಂದು ಮಲ್ಪೆಯಿಂದ ಮೀನುಗಾರಿಕೆ ತೆರಳಿದ್ದ ಶೈಲಜಾ ಹೆಸರಿನ 370 ಬೋಟ್ ಕಟಲಿನ ಅಬ್ಬರಕ್ಕೆ ಮಗುಚಿ ಬಿದ್ದಿದೆ. 6 ಮಂದಿ ಮೀನುಗಾರರು ಈ ಬೋಟ್ನಲ್ಲಿ ಇದ್ದು ಬೋಟ್ ಮುಳುಗುವ ಸಂದರ್ಭದಲ್ಲಿ ಕೋಸ್ಟಲ್ ಗಾರ್ಡ್ಗೆ ಮೊರೆ ಹೋಗಿದ್ದಾರೆ. ಆದರೆ ಸರಿಯಾದ ಸಮಯಕ್ಕೆ ಕೋಸ್ಟ್ ಗಾರ್ಡ್ನವರು ನೆರವಿಗೆ ಬಂದಿರಲಿಲ್ಲ. ಈ ಸಂದರ್ಭದಲ್ಲಿ ಸಮೀಪದಲ್ಲೇ ಇದ್ದ ಮಕರ ಜ್ಯೋತಿ ಪರ್ಸಿನ್ ಬೋಟ್ನ 3 ಮಂದಿ ಮೀನುಗಾರರು ತಮ್ಮ ಪ್ರಾಣದ ಹಂಗು ತೊರೆದು 370 ಬೋಟ್ನಲ್ಲಿದ್ದ ಮೀನುಗಾರರನ್ನ ರಕ್ಷಣೆ ಮಾಡಿದ್ದಾರೆ. ಇದರಿಂದ ಪ್ರಾಣಿ ಆಗುವಂತಹ ಬಹುದೊಡ್ಡ ದುರಂತ ತಪ್ಪಿ ಹೋದಂತಾಗಿದೆ. ಮಳೆಗಾಲ ಶುರುವಾದ ನಂತರದಿಂದ ಉಡುಪಿ ಜಿಲ್ಲೆಯ ಮೀನುಗಾರರ ಬದುಕಲ್ಲಿ ಸಾಲು ಸಾಲು ದುರಂತಗಳು ಸಂಭವಿಸ್ತಾ ಇದ್ದು ಮೀನುಗಾರರು ಆತಂಕ ಪಡುವಂತಾಗಿದ್ದಾರೆ.